ಬಸ್ಸೆಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಾ ಮೊದಲನೇ ಅಪ್ಡೇಟು ಐ ಪಿ ಎಲ್ ಕಡೆಯಿಂದ ಬರ್ತಿದೆ. ಐ ಪಿ ಎಲ್ 2024 2025 ರಿಲೇಟೆಡು, 2025ಗೆ ಮೆಗಾ ಆಕ್ಷನ್ ಆಗುತ್ತಂತ ಪೌ ಯಾರಮ್ಮ. ಇದೆಲ್ಲರಿಗೂ ಗೊತ್ತಿರೋಂಥ ಮ್ಯಾಟ್ರ್, ಹೊಸ ಕಾನ್ಸೆಪ್ಟ್ ಅನ್ನು ಇದ್ರೆ ಹೇಳು ಗುರು ಅಂತ ಹೇಳ್ಬೋದು ನೀವು. 3 ವರ್ಷ ಆಯಿತು, ಇಲ್ಲಿ ಅದು ಪ್ರೊಸೀಜರ್ ಮುಂಚೆ ಹೆಂಗಿದೆ ಅದನ್ನು ಫಾಲೋ ಆಗಲೇಬೇಕಲ್ವೇ. ಹೊಸದಾಗಿ ಏನಾದ್ರು ಇಡ್ತಾರೆ, ಮಿನಿ ಆಕ್ಷನ್ ಇಡ್ತಾರೆ, ಮತ್ತೆ ಏನಾದರೂ ಗೊತ್ತಿಲ್ಲ, ಇಟ್ಟರು ಇಟ್ಬಿಡ್ಬೋದಾಗಿತ್ತೇನೋ. ಅದು ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲಲ್ಲಿ ನಿರ್ಧಾರ ಆಗುವಂಥದ್ದು. ಬಟ್ ಈ ಸಲ ಹೇಳಿದರೆ ಐ ಪಿ ಎಲ್ ಗೌರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಅರುಣ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸೀಸನು ಮೆಗಾ ಆಕ್ಷನ್ ಆಗುತ್ತೆ, ಎಲ್ಲ ರೆಡಿ ಆಗಿದೆ, ಅದು ಕಂಟಿನ್ಯೂ ಆಗಬೇಕು, ಪ್ರೊಸೆಸ್ ಕಂಟಿನ್ಯೂ ಆಗಲೇಬೇಕು. ಒಂದೇ ಟೀಮಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಇದ್ರು ಅಂತಂದರೆ, ಸುಮಾರು ವರ್ಷ ಇದ್ರು ಅಂತಂದರೆ ಅದು ಹೆಂಗಿರೋಕ್ಕಾಗುತ್ತೆ. ನಾರ್ಮಲಾಗಿ 4 ಜನ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಳ್ಳೋಂಥ ಒಂದು ಇದನ್ನು ಕೊಡ್ತಾರೆ, ಪವರ್ ಕೊಡ್ತಾರೆ. ಕಾದು ನೋಡೋಣ ಯಾರ್ಯಾರು ನೆಕ್ಸ್ಟ್ ಸೀಸನ್ ರಿಟೈನ್ ಆಗ್ತಾರೆ ಅಂತ. ಫಸ್ಟ್ ಈ ಸೀಸನೇ ಆಗಿಲ್ಲ, ಆಲ್ರೆಡಿ ನೆಕ್ಸ್ಟ್ ಸೀಸನ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಅಪ್ಡೇಟ್ ಬಿಟ್ಟು ಐ ಪಿ ಎಲ್ನ ಚೇರ್ಮ್ಯಾನ್ ಅರುಣ್ ದುಮ್ಮಲ್ ಮತ್ತೊಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಐ ಪಿ ಎಲ್ 2024 ಬಗ್ಗೆ ಮಾತಾಡ್ತಾ. ಐ ಪಿ ಎಲ್ ಸ್ಕೆಡ್ಯೂಲ್ಸ್ ಸೆಕೆಂಡ್ ಫೇಸ್ ಯಾವಾಗ ರಿಲೀಸ್ ಆಗುತ್ತೆ, ಬರೀ ಸ್ವಲ್ಪ ಮ್ಯಾಚ್ಗಳಿಗೆ ಮಾತ್ರ ಸ್ಟೆಡ್ಯೂಲ್ ಬಿಟ್ಟಿರುವಂಥದ್ದು, ಸೆಕೆಂಡ್ ಫೇಸ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇವ್ರಿಗೂ ಸಹ ಇನ್ನೂ ಕ್ಲಾರಿಟಿ ಇಲ್ಲವಂತೆ. ಯಾಕೆಂದರೆ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ, ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಾವು ರಿಲೀಸ್ ಮಾಡ್ತೀವಿ. ಐ ಪಿ ಎಲ್ ಸ್ಟಾರ್ಟ್ ಆಗಲಿ, ಇರಿ, ಏನಕ್ಕೆ ಟೆನ್ಷನ್ ಸ್ವಲ್ಪ ಅಮಿಕೊಂಡು ಕಾಯಿರಿ ಅಂತ ಪ್ರೆಸ್ ಅವ್ರು ಹೇಳಿದರೆ. ಏನಕ್ಕೆ ಇನ್ನೂ ಮ್ಯಾಚ್ಗಳೇ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ ನಮಗೆ ಶೂಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಎಲೆಕ್ಷನ್ ಡಿಕ್ಲೇರ್ ಮಾಡಿಸ್ರಿ, ಆಮೇಲೆ ನಾವು ನಿರ್ಧಾರ ಮಾಡೋಣ ಎಲ್ಲೆಲ್ಲಿ ಆಗ್ತಿದೆ, ಎಷ್ಟೆಷ್ಟು ಫೇಸಲ್ಲಿ ಆಗ್ತಿದೆ ಎಲೆಕ್ಷನು, ನಾವು ಅಕಾಮಿಡೇಟ್ ಹೆಂಗೆ ಮಾಡಬೇಕು ಅದನ್ನು ನೋಡ್ಕೊಂಡು ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದರೆ ಎಲೆಕ್ಷನ್ ಎಷ್ಟು ಫೇಸಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಾಗುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ಬೇಗ ಆಗುತ್ತೆ ಎಲೆಕ್ಷನು, ಅಲ್ಲಿಂದ ಅಲ್ಲೇನೋ ಬೇಗ ಆಯಿತು ಅಂದರೆ ಅಲ್ಲಿಗೆ ಮ್ಯಾಚ್ಗಳನ್ನ ಮೂವ್ ಮಾಡೋದಕ್ಕೆ ನೋಡ್ತೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಒಟ್ಟಿನಲ್ಲಿ ಒಂದಂತೂ ಕ್ಲಾರಿಟಿ ಇದೆ, 7 ಹೋಮ್ ಮ್ಯಾಚಸ್ ಏನು ಸಿಗುತ್ತೆ ಒಂದೊಂದು ಟೀಮ್ಗೆ. ಸೊ ಆ 7 ಹೋಮ್ ಮ್ಯಾಚಸ್ಸು ಆಗದೆ ಇರ್ಬೋದು, 6 ಮ್ಯಾಚ್ ಆಗ್ಬೋದು ಅಥವಾ 5 ಮ್ಯಾಚ್ ಆಗ್ಬೋದು, ಗೊತ್ತಿಲ್ಲ ಎಷ್ಟು ಮ್ಯಾಚ್ ಆಗುತ್ತೆ ಅಂತ. ಕಾದು ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ನಮ್ಮ ಬೆಂಗಳೂರಲ್ಲಿ ಎಲ್ಲ ಮ್ಯಾಚು ಆಗಲಿ ಆರಿಸಿಬಿದು ಅಂತ ಕೇಳ್ಕೊಳ್ಳಿ ಅಷ್ಟೇ. ಅಪ್ಡೇಟ್ ಬಂದು ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ, ಅವರ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದರೆ, ರಿಟೈರ್ ಯಾವಾಗ ಆಗ್ತಾರೆ ಅನ್ನೋದ್ರ ಬಗ್ಗೆ. ಅವರು ಒಂದಿನ ಮಲ್ಕೊಂಡು ಎದ್ದಾಗ ಅವ್ರಿಗೆ ಒಂಥರ ಯಾಕೋ ನೆಗೆಟಿವ್ ವೈಬ್ರೇಷನ್ ಬಂತು ಅಂದರೆ, ಬಾಡಿಲಿ ಅವ್ರಿಗೆ ಏನೋ ನೆಗೆಟಿವ್ ಫೀಲ್ ಆಗ್ತಾ ಇತ್ತು ಅಂದರೆ, ಇಲ್ಲ ಗುರು ನನಗೆ ಏನೋ ಆಗ್ತಾ ಇಲ್ಲ, ನನಗೆ ಕ್ರಿಕೆಟ್ ಆಡೋಕೆ ಆಗ್ತಾ ಇಲ್ಲ ಅಂತ ಅವರಿಗೆ ಅನ್ನಿಸ್ತು ಅಂತ ಅಂದರೆ, ಅವರು ಅವತ್ತೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗಿನ್ನ ಆ ಥರ ಯಾವುದೇ ಫೀಲಿಂಗು ಬಂದಿಲ್ಲ, ಹತ್ರನೂ ಕೂಡ ಆ ಫೀಲಿಂಗ್ ಬಂದಿಲ್ಲ ಅಂತ ಅವರೇ ಹೇಳ್ಕೊಂಡ್ರದ್ನ. ಇನ್ನೂ ಸ್ವಲ್ಪ ವರ್ಷಗಳು ಆಡುವಂಥ ಸಾಧ್ಯತೆ ಎದ್ದೆದ್ದಕ್ಕೆ ಕಾಣಿಸ್ತಾ ಇದೆ ರೋಹಿತ್ ಶರ್ಮಾ ಅವರು, ಹೋಪ್ಫುಲ್ಲಿ 40 ವರ್ಷದವರೆಗೂ ಆಡುವಂಥ ಸಾಧ್ಯತೆ ಕಾಣಿಸ್ತಿದೆ ಈ ಒಂದು ಜೋಶಲ್ಲಿದ್ದಾರೆ ಅಂತಂದರೆ. ಅಪ್ಡೇಟ್ ನಂಬರ್ 4, ಬೆನ್ ಸ್ಟೋಕ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಗ ಬೆನ್ ಸ್ಟೋಕ್ಸ್ ಹೇಳ್ತಾರೆ, ನಾವು ಔಟ್ ಪ್ಲೇಡ್ ಆಗಿದ್ದೀವಿ ಇಂಡಿಯಾ ಇಂದ ಅಂತ, ಒಂದು ಬೆಟರ್ ಟೀಮು ನಮ್ಮನ್ನು ಔಟ್ ಪ್ಲೇಡ್ ಮಾಡಿ ಬಿಸಾಕಿದೆ ಈ ಸೀರೀಸಲ್ಲಿ, ನಾವು ಡಬಾ ಥರ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಅವ್ರು ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಇವರ ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಏನು ಸ್ಟೇಟ್ಮೆಂಟ್ನ ಕೊಡ್ತಿದ್ರು, ಇಂಡಿಯಾ ಡಬಾ ಥರ ಆಡಿದ್ರೆ ಇಂಡಿಯಾ ಬ್ಯಾಟಿಂಗ್ಗೆ ಬರಲ್ಲ, ನಮ್ಮ ಬೌಲಿಂಗ್ ಹಂಗಿದೆ, ನಮ್ದು ಇದು ಹಿಂಗಿದೆ, ನಮ್ದು ಹಂಗೆ ಹಂಗೆ, ವಾಸ್ ಬಾಲ್ ನಮ್ದು ಅದು ಇದು ಇದು ಅದು ಅಂತ ಎಲ್ಲ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟು, ಕೌಂಟರ್ ಸ್ಟೇಟ್ಮೆಂಟ್ ಮೇಲೆ ಕೌಂಟರ್ ಸ್ಟೇಟ್ಮೆಂಟ್, ಟಕಾರ ಟಕಾರ ನಮ್ಗೆ ಹೊಡೆದ್ರು ಸೀರೀಸ್ ಸ್ಟಾರ್ಟ್ ಆಗೋಕೆ ನಮ್ಮ ಮುಂಚೆ. ಫಸ್ಟ್ ಮ್ಯಾಚ್ ಆದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಆಗೋಗ್ಬಿಡ್ತು ಸ್ಟೇಟ್ಮೆಂಟ್ಗಳು, ಬಟ್ ಇವಾಗ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ರೆ, ಕಳೆದೇ ಹೋಗ್ಬಿಟ್ಟಿದ್ರಲ್ಲ. ಬಟ್ ಬೆನ್ ಸ್ಟೋಕ್ಸ್ನ ಮೆಚ್ಕೊಳ್ಳೇಬೇಕು, ಕ್ಯಾಪ್ಟನ್ ಆಗಿ ಸೋಲನ್ನ ಒಪ್ಕೊಂಡಿದಾರಲ್ಲ, ಔಟ್ ಪ್ಲೇಡ್ ಆಗಿದೀವಿ ಅಂತ ಒಪ್ಕೊಂಡ್ರಲ್ಲ, ಇದನ್ನ ಮೆಚ್ಕೋಬೇಕು. ಅಪ್ಡೇಟ್ ಬಿಫೋರ್, ರಾಹುಲ್ ದ್ರಾವಿಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ. ಅವರು ಫಿಟ್ ಆಗಿ ಪ್ರೂವ್ ಮಾಡಿಕೊಂಡು ಮಸ್ತಾಗಿ ಸೈಕಾಗಿ ಸೆಲೆಕ್ಟರ್ಸ್ನ ಇಂಪ್ರೆಸ್ ಮಾಡ್ತು ಅಂತಂದರೆ, ಏನಾದರೂ ಅವ್ರು ಹೇಳ್ದಂಗೆಲ್ಲ ಫಾಲೋ ಮಾಡ್ತಾವ ಅಂತ ಅಂದರೆ, ಇವರು ಇನ್ನೂ ಈಚೆ ಕಡೆ ಹೋಗಿಲ್ಲ. ಯಾಕೆ ಈಚೆ ಕಡೆ ಹೋಗಿದ್ರೆ ಅಂತ ಅನ್ಕೊಂತಾರೆ, ಏನು ಇದರಲ್ಲಿ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲ ಅಂತಂದರೆ ಅವ್ರು ಏನು ಆಡೋದೇ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ರೆ? ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲದೆ ಇರೋಂಥವ್ರು ಎಷ್ಟು ಜನ ಇಂಡಿಯಾಗೆ ಆಡಿದ್ದಾರೆ ಲಾಸ್ಟ್ ಇಯರು, ಈ ಇಯರ್ ಕೂಡ ಆಡ್ತಾ ಇದ್ದಾರೆ, ಯಾಕೆ ಅವ್ರನ್ನ ರೂಲ್ ಔಟ್ ಮಾಡಿಬಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದೀರಾ? ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅಷ್ಟೇ ಇಲ್ಲ ಅವರು, ಅವ್ರು ಇನ್ನೂ ಆಡ್ಬೋದು ನಮ್ಮ ಟೀಮ್ ಇಂಡಿಯಾಗೆ. ಒಟ್ಟಲ್ಲಿ ಅವರ ಫಿಟ್ನೆಸ್ ಏನಿದೆ ಅದೆಲ್ಲ ಕರೆಕ್ಟಾಗಿ ಇರಬೇಕು, ಜೊತೆಗೆ ಅವರ ಫಾರ್ಮ್ ಏನಿದೆ ಅದನ್ನು ಕೆಳಗಡೆ ಹೋಗದಂಗೆ ನೋಡ್ಕೊಂತು ಅಂತಂದರೆ, ಅವ್ರು 100% ಟೀಮಿಗೆ ಆಡ್ಬೋದು ಅಂತ ರಾಹುಲ್ ಡ್ರಾವಿಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ನೋಡೋಣ ಅವರು ಅದು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಯ್.